ಎಲ್ರು ನಮಸ್ಕಾರ, ನಾನು ಶಬರೀಶ್. ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್ ಗುರು. ಇವತ್ತು ನಾವೆಲ್ಲಿ ಬಂದಿದ್ವಿ ಅಂದರೆ ಆಂಟಿ ಹೋಟೆಲ್ ಅಂತಲೇ ಫೇಮಸ್ ಆಗಿರೋ ಎಸ್ ವಿ ಕಾರ್ನರ್ ಟಿಫನ್ಸಿಗೆ ಬಂದಿದ್ದೀವಿ. ಎಸ್ ಎಸ್ ಇದಿರೋದು ಚಿಕ್ಕಲಸಂದ್ರ ಅನುಮಗಿರಿ ಫಸ್ಟ್ ಮೇನಲ್ಲಿ, ಒನ್ ಆಫ್ ದ ಬಜೆಟ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸಿಗೋದು ಲಿಮಿಟೆಡ್ ಐಟಮ್ ಗೈಸ್, ಇಡ್ಲಿ, ಚಿತ್ರಾನ್ನ, ರೈಸ್ ಬಾತು, ಉದ್ದಿನ ವಡೆ, ಮಸಾಲ ವಡೆ, ಒನ್ ಆಫ್ ದ ಸ್ಪೈಸಿ ಚಟ್ನಿ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ದ ರೀಸನ್ ಬಂದಿದ್ದೀನಿ, ಹೋಗಿ ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಲೈಕ್, ಖುಷಿ ಇರೋ ಕಮೆಂಟು, ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಲ್ಲೇ ಸ್ಟಾರ್ಟ್, ಬನ್ನಿ ಹೋಗೋಣ. ಸೊ ಗೈಸ್, ಈಗ ಫಸ್ಟ್ ಐಟಮ್ ತೊಗೊಂಡಿದ್ದೀನಿ. ಇಟ್ಸ್ ಅನ್ ತಟ್ಟೆ ಇಡ್ಲಿ, ಉದ್ದಿನ ವಡೆ, ಕೆಂಪು ಚಟ್ನಿ ಜೊತೆಗೆ ಬಿಳಿ ಚಟ್ನಿ ಗೈಸ, ತೆಂಗಿನಕಾಯಿ ಚಟ್ನಿ ಕೊಡಿದ್ದಾರೆ. ಲುಕ್ ಅಟ್ ದಿಸ್, ಹೇಗಿದೆ ಅಂತ. ಇಡ್ಲಿ ಒಂದು ನಾನ್ ಸ್ಟಾಪ್ ಆಗ್ತಾನೆ ಇರ್ತಾರೆ ಗೈಸ್, ಬಿಕಾಸ್ ಸಿಕ್ಕಾಪಟ್ಟೆ ಕ್ರೌಡ್, ಸುಮಾರು ಕ್ರೌಡ್ ನೋಡಿದೆ ನಾನಂತೂ. ಇರೋದೇ ಎರಡೇ ಐಟಮು, ಇಡ್ಲಿ ಜೊತೆಗೆ ರೈಸ್ ಬಾತು, ಇಷ್ಟೇ ಐಟಮು, ಜನ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ತೀರಾ ಕ್ರಿಸ್ಪಿ ಗೈಸ್, ಲಿಟ್ರಲಿ ಸೌಂಡ್ ಕೇಳಿಸುತ್ತೆ ಬಿಕಾಸ್ ಆ ಟೆಕ್ಸ್ಚರು ನೋಡಿ, ಫುಲ್ಲು ಕ್ರಿಸ್ಪಿ ಟೆಕ್ಸ್ಚರು, ಬಟ್ ಬಿಟ್ ಆಯಿಲಿನೇ. ಫಸ್ಟು ವಡೆಯಿಂದನೇ ಟ್ರೈ ಮಾಡೋಣ. ಓಹೋ, ಫುಲ್ ಅಂಡ್ ಫುಲ್ ಕ್ರಿಸ್ಪಿನೆಸ್ ಬಂತು, ಹಾಗೆ ಪುಡಿ 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 ಆಗ್ತಾ ಇದೆ. ಕ್ರಿಸ್ಪಿ, ಲೈಟ್ ಆಯಿಲು, ಬಟ್ ಮನೇಲಿ ಯಾವ ಥರ ಮಾಡ್ತಾರೋ ಸೇಮ್ ಟು ಸೇಮ್ ಆ ಟೇಸ್ಟ್ ಇದೆ. ನೋಡಿ ಸರ್, ಕ್ರೌಡ್ ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ಬಿಟ್ಟು ಹೋಗ್ತಿದ್ದಾರೆ. ಹೋಗ್ಲಿ ಬಿಡಿ, ಒಂದು ಒಳ್ಳೆ ವಡೆ ಅಂತಲೇ ಹೇಳ್ಬೋದು ಗೈಸ್. ಒಳಗಡೆ ಅಂತೂ ಫುಲ್ ಅಂಡ್ ಫುಲ್ ತೀರಾ ಸಾಫ್ಟು, ಆಚೆಗಡೆ ಸಿಕ್ಕಾಪಡೆ ಕ್ರಿಸ್ಪಿ, ಬಟ್ ಒಳ್ಳೆ ಟೇಸ್ಟು. ಬೆಸ್ಟು. ಲೆಟ್ಸ್ ಹ್ಯಾವ್ ದ ಇಡ್ಲಿ, ತಟ್ಟೆ ಇಡ್ಲಿ. ಆ ಸಾಫ್ಟ್ನೆಸ್ ಗೊತ್ತಾಗಬೇಕಲ್ಲ, ಇಲ್ಲಿ ನೋಡಿ ಹೇಗಿದೆ ಅಂತ ಲಿಟ್ರಲಿ. ಓ, ಪ್ರೆಸೆಂಟೇಷನ್ ಸಿಂಪಲು, ಪೇಪರು, ಎಲೆ, ಚಟ್ನಿ, ಹಾಗೆ ಚೆಲ್ಲೋಯ್ತು. ಜೊತೆಗೆ ಕೆಂಪು ಚಟ್ನಿ, ತೆಂಗಿನಕಾಯಿ ಚಟ್ನಿ. ಸಾಫ್ಟ್ ಗೈಸ್, ಐ ತಿಂಕ್ ಒನ್ ಆಫ್ ದ ಬೆಸ್ಟ್ ಕೆಂಪು ಚಟ್ನಿ ಅಂತ ಹೇಳ್ತೀನಿ. ಆ ಸ್ಪೈಸಿ ಇದೆ, ಚೊಂತು ಸಿಕ್ಕಾಪಟ್ಟೆ ಇದೆ, ತೀರಾ ಇದೆ. ಲೈಟ್ ಲೈಟಾಗಿ ಬಿಟ್ಬಿಟ್ಟಾಗ ತೆಂಗಿನಕಾಯಿ ಸಿಗುತ್ತೆ, ಒಂದು ಒಳ್ಳೆ ಟೇಸ್ಟು. ಆಹಾ, ಬಟ್ರಿ ಸಾಫ್ಟ್ ಇಡ್ಲಿ. ಈ ಹೋಟ್ಲು ಅಂದರು ಪಕ್ಕ ಆಂಧ್ರ ಸ್ಟೈಲ್ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ. ಆ ಖಾರ ಅಂತೂ ಸಿಕ್ಕಾಪಟ್ಟೆನೇ ಇದೆ. ಕ್ರೀಮಿ ಜೊತೆಗೆ ಆ ಸ್ಪೈಸಿ, ಐ ತಿಂಕ್ ಒನ್ ಆಫ್ ದ ಬೆಸ್ಟ್ ಚಟ್ನಿ ಅಂತಲೇ ಹೇಳ್ತೀನಿ. ಇಲ್ಲ ಯಾರು ಟ್ರೈ ಮಾಡಿದ್ರೆ ಜಸ್ಟ್ ಡೂ ಕಾಮೆಂಟ್, ಬಂದಿಲ್ಲಾಂದರೆ ಖಂಡಿತ ಬಟ್ ಟ್ರೈ ಮಾಡಿ ಗೈಸ್. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು, ಹೋಟ್ಲ್ ಹೆಸರೇ ಬೇರೆ, ಬಟ್ ಇವರು ಫೇಮಸ್ ಆಗಿರೋದೆ ಆಂಟಿ ಅಂಗಡಿ ಅನ್ನೋ ಹೆಸರಲ್ಲಿ. ಆಹಾ, ಸಖತ್ ಗೈಸ್, ವಡೆ ಒಂದು ಇನ್ನೊಂದು ಈಸ್ಕೊಳ್ಳೇಬೇಕು, ಅಷ್ಟು ಸಖತ್ತಾಗಿದೆ. ಆಚೆ ಕೋಟಿಗೆ ಅಂತೂ ಅಷ್ಟು ಕ್ರಿಸ್ಪಿ, ಆ ಸಾಫ್ಟ್ನೆಸ್ ಒಳಗಿದೆಯಲ್ಲ, ಒಳ್ಳೆ ಟೇಸ್ಟ್ ಕೊಡುತ್ತೆ ಗೈಸ್. ಹ್ಞೂ,
ಒನ್ ಆಫ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಸ್ಪಾಟು ಲೋಕಲಿ ಅಂತ ಹೇಳ್ತೀನಿ. ಖಂಡಿತ ಮಾಡಿ ಟ್ರೈ ಮಾಡಿ. ಲಾಸ್ಟ್ ಬೈಟ್ ತಿಂದು ಲೆಸ್ಬಿಟ್ಟು ರೈಸ್ ಬಾತ್ ಲಾಸ್ಟ್ ಐಟಮ್. ಖಾರ ಗೈಸ್, ಆ ಸ್ಪೈಸಿ ಇಷ್ಟ ಆದವರಂತೂ ಪಕ್ಕ ಬನ್ನಿ, ಒಳ್ಳೆ ಟೇಸ್ಟು. ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಹಿಡನ್ ಜೆಮ್ ಅಂತ ಹೇಳ್ತೀನಿ ಗೈಸ್. ಅಷ್ಟು ಚೆನ್ನಾಗಿದೆ ಲಾಸ್ಟ್ ಬೈಟು. ಜಸ್ಟ್ ಒಂದು ಬೈಟ್ ಕಚ್ಚಿದ್ರೆ ಸಾಕು, ಹಾಗೇ ಫುಲ್ ಅಂಡ್ ಫುಲ್ ಮೆಲ್ಟ್ ಆಗುತ್ತೆ. ಒಂದು ಬೆಸ್ಟ್ ಇಡ್ಲಿ, ಬೆಸ್ಟ್ ವಡೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಬನ್ನಿ. ಈಗ ನೆಕ್ಸ್ಟ್ ಐಟಮ್ ತಗೊಳ್ತೀನಿ ಸರ್, ರೈಸ್ ಬಾತು, ಮಸಾಲ ವಡೆ, ಕೆಂಪು ಚಟ್ನಿ, ತೆಂಗಿನಕಾಯಿ ಚಟ್ನಿ. ಎಸ್, ಇಷ್ಟೇ ಐಟಮು. ಬಿಸಿ 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 ಮಸಾಲ ವಡೆ ಹಾಕ್ತಿರು, ಸೊ ಅದನ್ನು ತೊಗೊಂಡೆ ಸ್ವಲ್ಪ ರೈಸ್ ಬಾತ್ ಹಾಕ್ಕೊಂಡಿದ್ದೀನಿ. ಲುಕ್ ಅಟ್ ದಿಸ್. ಎಸ್, ಒಂದು ಒಳ್ಳೆ ಸೈಜ್ ಆದಂಥ ಮಸಾಲ ವಡೆ ಗಾಯ್ಸ್. ನನಗಂತೂ ಆ ಉದ್ದಿನ ವಡೆ ಕ್ಲಾಸಿಕ್ ಆಗಿತ್ತು ಗಾಯ್ಸ್, ಸೂಪರ್ ಟೇಸ್ಟು. ಇದು ಬಿಸಿ ಬಿಸಿ ಹಾಕಿದ್ರಲ್ಲ, ಹೇಗಿದೆ ನೋಡಿ, ಫುಲ್ ಅಂಡ್ ಫುಲ್ ಕ್ರಿಸ್ಪಿ, ಕ್ರಿಸ್ಪಿ ಕೋಟಿಂಗ್ ಅಂತಲೇ ಹೇಳ್ಬೋದು ಇದನ್ನು. ಆಹಾ, ಉದ್ದಿನ ವಡೆನೂ ಮಿಸ್ ಮಾಡಬೇಡಿ, ಮಸಾಲೆ ವಡೆನೂ ಮಿಸ್ ಮಾಡಿ. ಸೂಪರ್ ಆಗಿದೆ ಟೇಸ್ಟ್ ಅಂತೂ. ಇದಂತೂ ಫುಲ್ ಅಂಡ್ ಫುಲ್ ಕರ್ಮ್ 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 ಕರ್ಮ. ಬೇಳೆ ಎಲ್ಲ ಸಿಗಬೇಕಾದ್ರೆ ಕಚ್ಚಬೇಕಾದ್ರೆ ಸಕತ್ತಾಗಿದೆ ಗೈಸ್. ಬಿಸಿ ಬಟ್ ನೀವು ಶಾರ್ಟ್ಸ್ ನೋಡ್ತೀರಾ, ಜನ ಒಂದು ಎಷ್ಟು ಕ್ರೌಡ್ ಬರ್ತಿದ್ರಂತ. ಜಸ್ಟ್ ಎರಡೇ ಐಟಮ್ ಗೈಸ್, ಎಸ್ ವಿ ಕಾರ್ನರ್ ಟಿಫನ್ಸು, ಆಂಟಿ ಅಂಗಡಿ ಅಂತ ಫೇಮಸ್ ಆಗಿರೋ ಒಂದು ಅಂಗಡಿ. ನಮ್ಮನೆಯಿಂದ ಜಸ್ಟ್ 1 ಕಿಲೋಮೀಟರ್ ನನಗೆ ಇವಾಗ ಗೊತ್ತಾಗಿದೆ ಈ ಜಾಗ. ನನಗೆ ಸಜೆಸ್ಟ್ ಮಾಡಿದ್ರು ಎಸ್ ವಿ ಟಿಫನ್ ರೂಮ್ ಮಾಡಬೇಕಾದ್ರೆ ಅಲ್ಲೊಂದು ಕಸ್ಟಮರ್ ಹತ್ರ ಮಾತಾಡ್ಸಿರ್ಬೇಕಾದ್ರೆ ಅವ್ರು ಹೇಳಿದ್ರು ಟ್ರೈ ಮಾಡಿ ಆಂಟಿ ಅಂಗಡಿ ಅಂತಲೇ ಸೂಪರ್ ಆಗಿರುತ್ತೆ ಅಂತ. ಸೋ ದ ರೀಸನ್ ಬಂದಿದ್ದು ಫಸ್ಟು ವಿತೌಟ್ ಚಟ್ನಿ ಟ್ರೈ ಮಾಡಿ ನೋಡೋಣ. ರೈಸ್ ಬಾತು, ಒಂದು ನಾರ್ಮಲ್ ರೈಸ್ ಬಾತು, ಓವರ್ ಮಸಾಲ ಇಂಟೆನ್ಸ್ ಆಗಿರಲ್ಲ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಗುಡಿಗಳಲ್ಲಿ ಮಾಡ್ತಾರಲ್ಲ ಸೇಮ್ ಟು ಸೇಮ್ ಆ ಥರ ಟೇಸ್ಟ್ ಗೈಸ್. ಜಾಸ್ತಿ ಫ್ಲೇವರ್ ಕೊಡೋದು ಒಣಮೆಣಸಿನ ಟೈಪ್ ಫ್ಲೇವರು. ಸ್ಪೈಸಸ್ ಅಂತೂ ಇಂಟೆನ್ಸ್ ಆಗಿಲ್ಲದೆ ನಾರ್ಮಲ್ ಆಗಿರುತ್ತೆ. ಅವ್ರು ಪಾಡಿಗೆ ಹೋಗ್ತಾರೋ ಅವ್ರ ಪಾಡಿಗೆ ಬಿಡ್ತಾರೆ, ಇವ್ರು ನಮ್ಗೆ ನೋಡೋದೇ ಇಲ್ಲ ಯಾರಿಗೆ. ಮೈನ್ಲಿ ಈ ಪ್ಲೇಸ್ಗೆ ಯಾಕೆ ಬಂದಿದ್ದೆ ಸರ್, ಬಜೆಟ್ ಫ್ರೆಂಡ್ಲಿ ಗೈಸ್. ಆ ಪ್ರೈಸಸ್ ಎಲ್ಲ ನಾನು ತೊಗೊಂಡು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೇನೆ. ಅಲ್ಲಲ್ಲಿ ಕೇಳಬೇಕಾದ್ರೆ ತುಂಬ ಕಡಿಮೆ ಗೈಸ್, ತುಂಬ ಕಡಿಮೆ ಚೀಪ್ ಆಗಿರುತ್ತೆ ಅಂತ ಹೇಳಿದ್ರು. ಈಗ ಚಟ್ನಿ, ಆ ತೆಂಗಿನಕಾಯಿ ಚಟ್ನಿ, ಇವರ ಚಟ್ನಿ ಸ್ಪೈಸಿಗಂತೂ ಕ್ಲಾಸಿ ಅಂತ ಹೇಳ್ಬೋದು. ಸ್ಪೈಸಿ, ಸ್ವಲ್ಪ ಸ್ಪೈಸಿನೇ ಇದೆ, ಜಾಸ್ತಿ ಅನ್ನೋ ಕಾರಣ ಕಡಿಮೆ ಆಗಲ್ಲ. ಮೀಡಿಯಂ ಲೆವೆಲ್, ಮೀಡಿಯಂ ಲೆವೆಲ್ ಸ್ಪೈಸಿನೆಸ್ ಇದೆ, ಬಟ್ ಚೆನ್ನಾಗಿದೆ ಅದಂತೂ. ಖಾಲಿ ರೋಡ್ಗೂ ಆರ ನೋಡಿತಾ ಇರ್ರಿ. ಚಟ್ನಿ ಜೊತೆ ನಂಗಂತೂ ಫಸ್ಟ್ ಗೊತ್ತಾಗೋದು ಸ ಕ್ರೀಮಿನೆಸ್ಸು, ಅದಾದಮೇಲೆ ಸ್ಪೈಸಿ ಬಾಯ್ ಫುಲ್ ಗೊತ್ತಾಗ್ತಿದೆ. ಖಾರನೇ ಒನ್ ಆಫ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಸ್ಪಾಟ್ ಅಂತ ಹೇಳ್ತೀನಿ ಲೋಕಲಿ. ಈ ಚಿಕ್ಕಲಸಂದ್ರ ಕಡೆ ಇರೋರು, ಪದ್ಮನಾಭನಗರ, ಪುತ್ತಳ್ಳಿ ಆರಾಮ್ ಬಂದು ತಿನ್ಕೊಂಡೋಗಿ, ಸಕ್ಕದಾಗಿದೆ. ಸೊ ಗೈಸ್, ಇವತ್ತು ನಮ್ಮ ಜೊತೆಗೆ ಎಸ್ ವಿ ಕಾರ್ನರ್ ಟಿಫನ್ಸ್ ಓನರ್ ಇದ್ದಾರೆ, ಅವರ ಹತ್ರ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಸಾಗರ್. ಓಕೆ. ಎಸ್ ವಿ ಕಾರ್ನರ್ ಟಿಫನ್ಸ್ ಫೇಮಸ್ ಆಗಿರೋದು ಆಂಟಿ ಹೋಟೆಲ್ ಅಂತಾನೆ. ಹೌದು. ಹೇಗೆ ಹೇಗದೆ ಬರೋ ಹೆಸರೇನಿರಲಿಲ್ಲ ಬೋರ್ಡ್ ಫಸ್ಟು. ಓಕೆ. ಬರೋ ಕಸ್ಟಮರ್ಸ್ ಅವರೇ ಕರೀತಾರೆ ಆಂಟಿ ಹೋಟೆಲ್. ಆಂಟಿ ಹೋಟೆಲ್. ಓಕೆ.
ಓಕೆ. ಯಾವಾಗ ಸ್ಟಾರ್ಟ್ ಆಗಿತ್ತು ಸರ್ ಇದು? 91 ಅಲ್ಲಿ. ಅವಾಗಿಂದ ಯಾವಾಗರೂ ಇಲ್ಲೇ ಇದೆಯಾ? ಫಸ್ಟ್ ಎದುರುಗಡೆ ಇತ್ತು, ಆಮೇಲೆ ಏನೇನು ಮೆನುಸ್ ಮಾಡ್ತೀರಾ? ಲಿಮಿಟೆಡ್. ಏನೇನು ಸಿಗುತ್ತೆ? ಇಡ್ಲಿ, ರೈಸ್ ಪಾತ್, ಚಿತ್ರಾನ್ನ. ಇಡ್ಲಿ, ರೈಸ್ ಪಾತ್ ಇವತ್ತು ಚಿತ್ರಾನ್ನ? ಹಾಂ, ಇವತ್ತು ಇದೆ ಚಿತ್ರ. ಇಲ್ಲ, ಇವತ್ತು ಮಾಡಿ. ಇವತ್ತು ಮಾಡಿಲ್ಲ. ಇವತ್ತು ಎರಡೇ ಐಟಮ್. ಹಾಂ, ಎರಡೇ ಐಟಮ್. ಓಕೆ ಓಕೆ. ಮತ್ತೆ ವಾರದಲ್ಲಿ ಎಷ್ಟು ದಿವಸ ಹೋಗ್ತದೆ? ಟೈಮಿಂಗ್ಸ್ ಎಲ್ಲ ತಿಳಿಸ್ಕೊ. 7:30 to 11:00 ಬೆಳಿಗ್ಗೆ? ಹಾಂ, ಬೆಳಿಗ್ಗೆ. ಲಂಚ್ ಇರಲ್ಲ, ಡಿನ್ನರ್ ಇರಲ್ಲ? ಇಲ್ಲ, ಯಾವುದು? ಓಕೆ. ವಾರಕ್ಕೆ 7 ದಿವಸ ಇರುತ್ತಾ? ಹಾಂ, 7 ದಿವಸ. ಹಬ್ಬ ಹಾಕಿ ಬಲ್ಲ ರಜೆ? ಇಲ್ಲ ಇಲ್ಲ, ಏನಿಲ್ಲ, ಫುಲ್ ಆ್ಯಂಡ್ ಫುಲ್ ಇರುತ್ತೆ. ಫುಲ್. ಓಕೆ ಓಕೆ ಸರ್, ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಲಾಸ್ಟ್ ಒನ್ ಬೈತಿದ್ದೀವಿ, ಲೆಟ್ಸ್ ಗಿವ್ ಆನ್ ಎಂಡ್ ಗೈಸ್. ಒಳ್ಳೆ ಸ್ಟಾರ್ಟು, ಒಳ್ಳೆ ಬ್ರೇಕ್ಫಾಸ್ಟು. ಈ ಥರ ನಿಮ್ಮ ಏರಿಯಲ್ಲಿ ಎಲ್ಲಾದರೂ ಇದ್ದರೆ ಜಸ್ಟ್ ಡೂ ಕಾಮ್ ಎನ್ ಮೀ ಗೈಸ್, ನಾನು ಅಲ್ಲೂ ಓಪನಿಂಗ್ ಮಾಡ್ತೀನಿ. ಮೇಯ್ನಾಗಿ ಬಜೆಟ್ ಫ್ರೆಂಡ್ ಇರಲಿ ಅಂತ ಹೇಳ್ತೀನಿ. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಗೈಸ್. ನೀವು ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು.